ವ್ಯಕ್ತಿಯೊಬ್ಬ ದೇವರಿಗೆ ಮೇಕೆಯೊಂದನ್ನು ಬಲಿ ಕೊಟ್ಟ ಆದರೆ ಆ ಮೇಕೆಯ ಕಣ್ಣುಗಳು ಆ ವ್ಯಕ್ತಿಯನ್ನು ಬಲಿ ತೆಗೆದುಕೊಳ್ತು ವಿಚಿತ್ರ ಅನ್ನಿಸ್ತಿದೆಯಾ ಅರ್ಥ ಆಗಿಲ್ವಾ ತುಂಬ ಇಂಟ್ರೆಸ್ಟಿಂಗ್ ಯಶಸ್ವಿ ಚಕ್ರೆ ಈ ಘಟನೆ ನಡೆದಿರೋದು ಛತ್ತೀಸ್ಗಢದಲ್ಲಿ ಛತ್ತೀಸ್ಗಢದ ಸೂರಜ್ಪುರ ಜಿಲ್ಲೆಯ ಬಗರ್ಸಾಯಿ ಎಂಬ ವ್ಯಕ್ತಿ ತನ್ನ ಇಷ್ಟಾರ್ಥ ಹಿಡಿಕೆಗೆ ಅಂದರೆ ಹರಕೆ ತೀರ್ಸಕ್ಕೆ ದೇವಸ್ಥಾನದಲ್ಲಿ ಮೇಕೆಯನ್ನು ಬಲಿ ಕೊಡಲು ಪ್ಲ್ಯಾನ್ ಮಾಡಿದ್ದ ಮದನ್ಪುರ ಗ್ರಾಮದ ಇತರ ನಿವಾಸಿಗಳಿಗೊಂದಿಗೆ ಕೋಪಾಧಾಮ್ಗೆ ಆಗಮಿಸಿ ಅಲ್ಲಿ ಮೇಕೆಯನ್ನು ಬಲಿ ಕೊಟ್ಟ ವಿಶೇಷ ಪೂಜೆ ನೆರವೇರಿಸಲಾಯಿತು ಒಳ್ಳೆ ಭರ್ಜರಿ ಬಾಡೂಟ ಮಾಡಿ ಎಲ್ಲ ಊಟ ಮಾಡಲಾಯಿತು ಎಲ್ಲರೂ ಖುಷಿಯಲ್ಲಿದ್ದರು ಇಷ್ಟಾರ್ಥ ಸಿದ್ಧಿಸಿದ್ಧಕ್ಕೆ ಬಲಿಯನ್ನು ಕೊಡಲಾಗಿತ್ತು ಆದರೆ ಊಟ ಮಾಡೋ ಟೈಮಲ್ಲಿ ಆ ವ್ಯಕ್ತಿ ಆ ಮೇಕೆ ಕಣ್ಣುಗಳನ್ನ ಅಂದರೆ ಆ ಕಣ್ಣನ್ನು ಹೋದ ಆ ಕಣ್ಣು ಗಂಟಲಲ್ಲಿ ಸಿಗಾಕಬಿಡ್ತು ತಾನು ಯಾವ ಮೇಕೆಯನ್ನು ಬಲಿ ಕೊಟ್ಟಿದ್ದನೋ ಆ ಮೇಕೆಯ ಕಣ್ಣನ್ನು ತಿನ್ನಲು ಹೋದಂಥ ವ್ಯಕ್ತಿಗೆ ಗಂಟಲು ಸಿಗಾಕೊಂಡು ಉಸಿರಾಟದ ಸಮಸ್ಯೆಯಾಗಿ ಕಡೆಗೆ ಎಲ್ಲ ಸೇರ್ಕೊಂಡು ಅವ್ರನ್ನ ಆಸ್ಪತ್ರೆಗೆ ಕರ್ಕೊಂಡೋಗಿ ಹೋಗಿ ಏನು ಮಾಡಿದ್ರು ಕೂಡ ಓ ಆ ವ್ಯಕ್ತಿ ಬದುಕುಳಿಲಿಲ್ಲ ಬೆಳಗ್ಗೆ ದೇವರ ಮುಂದೆ ಕುರಿ ಬಲಿ ಸಂಜೆ ಅದೇ ದೇವರ ಮುಂದೆ ವ್ಯಕ್ತಿಯ ನರಳಾಟ ಆಸ್ಪತ್ರೆಯಲ್ಲಿ ಸಾವು ಊಟ ಬಡಿಸುವ ವೇಳೆ ಮೇಕೆಯ ಕಣ್ಣು ಬಗರ್ಸಾಯಿಗೆ ಊಟದಲ್ಲಿ ಸಿಕ್ಕಿದೆ ಅದನ್ನು ಅವರು ತಿಂದಿದ್ದಾರೆ ಈ ವೇಳೆ ಮೇಕೆ ಕಣ್ಣು ಆತನ ಗಂಟಲಲ್ಲಿ ಸಿಕ್ಕಾಕೊಂಡು ಉಸಿರಾಟಕ್ಕೆ ತೊಂದರೆ ಆಗಿದೆ ಉಸಿರಾಟದ ಸಮಸ್ಯೆಯಿಂದ ಎದುರಿಸಿಬಿಡ್ತಿದ್ದ ಬಗರ್ಸಾಯಿಯನ್ನು ತಕ್ಷಣ ಆಸ್ಪತ್ರೆಗೆ ರವಾನಿಸಲಾಯಿತು ಆದರೆ ಅಷ್ಟರಾಗಲೇ ಆತನ ಪ್ರಾಣ ಪಕ್ಷಿ ಹಾರಿ ಹೋಗಿತ್ತು ದೇವರಿಗೆ ಬಲಿ ಕೊಟ್ಟ ಮೇಕೆ ಕಣ್ಣು ಆತನನ್ನೇ ಬಲಿ ತೆಗೆದುಕೊಳ್ತು ನಿಜಕ್ಕೂ ದುರಂತ ಹೆಂಗೆ ಆಗ್ಬಿಡ್ತವೆ ಅನ್ನೋದಕ್ಕೆ